ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆವಾಗಲೂ ಅಂಜನು ಕೇಡಿಗೆ, ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದೇನಗೆ. ಪ್ರೇಸ್ ದ ಲಾರ್ಡ್. ಕೀರ್ತನೆ 23:4. ಪ್ರಭುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ಮುಂಜಾನೆ ಆರಾಧನೆಗೆ ನಿಮಗೆ ಸ್ವಾಗತ. ಬನ್ನಿರಿ ಪ್ರಿಯರೇ, ನೀವು ಮಾತ್ರವಲ್ಲ ನಿಮ್ಮ ಸ್ನೇಹಿತರು ಬಂಧು ಮಿತ್ರರು ಎಲ್ಲರಿಗೂ ಪರಿಚಯಿಸಿರಿ, ಶೇರ್ ಮಾಡಿರಿ. ಪ್ರತಿಯೊಬ್ಬರನ್ನೂ ಸಹ ಈ ಮುಂಜಾನೆ ಆರಾಧನೆಗೆ ಸ್ವಾಗತಿಸಿರಿ. ಎಷ್ಟೋ ಜನರಿಗೆ ಪ್ರಭುವಿನ ಆಶೀರ್ವಾದ, ವರದಾನ, ಸೌಖ್ಯ, ಆರೋಗ್ಯ ಸಿಕ್ಕಿದೆ. ಇಂದಿನ ಕೀರ್ತನೆಯ ಶ್ಲೋಕ ಕೀರ್ತನೆ 23:4. ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆವಾಗಲು ಅಂಜೆನು ಕೇಡಿಗೆ. ಕಾರ್ಗತ್ತಲು ಭಯ ಆತಂಕ, ಕಾರ್ಗತ್ತಲು ಅಂಧಕಾರ, ಈ ಎಲ್ಲ ಸಂದರ್ಭದಲ್ಲೂ ಸಂದಿಗ್ಧತೆ, ಸಮಸ್ಯೆ, ಯಾವುದೇ ಕೇಡಿಗೆ ಅಂಜಲು ಸಾಧ್ಯವಿಲ್ಲ. ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದೇನಗೆ. ಪ್ರಭುವಿನ ಊರುಗೋಲು ಕುರಿಗೋಲು ಧೈರ್ಯವನ್ನು ತರುವುದೇ ಮಗೆ. ಪ್ರಭುವೇ ನಮಗೆ ಆಶ್ರಯವು, ಶಕ್ತಿಯು, ಬಲವು, ಕೋಟೆಯು, ದುರ್ಗವು. ಪ್ರಭುವೇ ನಮಗೆ ರಕ್ಷಣೆಯು. ಪ್ರಭುವಿನಲ್ಲಿದೆ ನಮ್ಮ ಜೀವದ ವಿಮೆಯು. ಕೀರ್ತನೆ ಸ್ಪಷ್ಟವಾಗಿ ತಿಳಿಸುತ್ತದೆ, ಕಾಣಿನೆಂದಿಗೂ ದಿಗಿಲನು ನಾನು, ನೀನು ನನ್ನೊಂದಿಗಿರಲು. ಪ್ರಭು ನಮ್ಮೊಂದಿಗಿರಲು, ಕಾಣಿನೆಂದಿಗೂ ನಾವು ದಿಗಿಲನು. ದಿಗಿಲು, ಆತಂಕ, ಭಯ ನಮ್ಮನ್ನು ಕಾಡಲು ಸಾಧ್ಯವಿಲ್ಲ. ಪ್ರಭು ನಾಮಸ್ಮರಣೆ ಮಾಡೋಣ. ಪ್ರಭುವಿನ ರಕ್ಷಣೆ ನಮಗೆ ಸಿಕ್ಕಿದೆ, ಪ್ರಭುವಿನ ಕೃಪೆ ನಮಗೆ ಸಿಕ್ಕಿದೆ, ಆಶೀರ್ವಾದ, ವರದಾನ, ಆರೋಗ್ಯ, ಸೌಖ್ಯ ಈ ಮುಂಜಾನೆ ಸಮಯದಲ್ಲಿ ಗಳಿಸಿದ್ದೇವೆ. ಇಂದಿನ ದಿನವನ್ನು ಪ್ರಭುವಿಗೆ ಸಮರ್ಪಿಸೋಣ. ಪ್ರಭುವಿನದೇ ಈ ದಿನ, ಪ್ರಭು ಯೇಸುವಿನದೇ ಈ ದಿನ. ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣಾರ್ಪಣೆ ಮಾಡಿದ ಯೇಸು ನಮ್ಮನ್ನು ರಕ್ಷಿಸಿದ್ದಾರೆ, ತಮ್ಮ ಪರಿಶುದ್ಧ ರಕ್ತದಿಂದ ಶುದ್ಧಗೊಳಿಸಿದ್ದಾರೆ. ಅವರ ಪರಿಶುದ್ಧ ರಕ್ತದಿಂದ ಎಲ್ಲ ವಿಧವಾದ ದುಷ್ಟಶಕ್ತಿಗಳಿಂದ, ಎಲ್ಲ ವಿಧವಾದ ಅಪವಾದಗಳಿಂದ ನಮ್ಮನ್ನು ಕಾದು ರಕ್ಷಿಸುವ ಪ್ರಭುವಿಗೆ ಸ್ತೋತ್ರ, ವಂದನೆ, ಆರಾಧನೆ. ಬನ್ನಿರಿ, ಯೇಸು ನಾಮ ಸ್ಮರಣೆ ಮಾಡೋಣ. ಯೇಸುವಿಗೆ ಸ್ತೋತ್ರ ಸಲ್ಲಿಸೋಣ. ಎರಡು ಕರೆಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಹಾಲಲುಯ ಹಾಲಲುಯ ಹಾಲಲುಯ, ಗಟ್ಟಿಯಾದ ಸ್ವರದಲ್ಲಿ ಯೇಸುವನ್ನು ಸ್ತುತಿಸಿರಿ. ಹಾಲಲಾಲಲುಯ ಹಾಲಲುಯ ಹಾಲಲುಯ, ಯೇಸುವೆ ಯೇಸುವೆ ಯೇಸುವೆ, ಪ್ರೈಸ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ವರ್ಷಿಪ್ ಯು, ಗ್ಲೋರಿಫೈ ಯು, ಅಡೋರ್ ಯು ಜೀಸಸ್. ಹಾಲಲುಯ ಹಾಲಲುಯ ಹಾಲಲುಯ, ಹಾಲಲಾಲಲುಯ ಹಾಲಲುಯ, ಯೇಸುವೆ ಯೇಸುವೆ ಯೇಸುವೆ, ಪ್ರೈಸ್ ಯು ಜೀಸಸ್. ಪ್ರಭೇಶ ವೀಕ್ಷಣದಲ್ಲಿ ನಿಮ್ಮ ಆತ್ಮರು ಈ ವಾಕ್ಯ ಅರಸುತ್ತಿರುವ ಪ್ರತಿಯೊಬ್ಬ ಮಗನ ಮೇಲೆ, ಮಗಳ ಮೇಲೆ ಇಳಿದು ಬರಲಿ. ಜೀವದ ಆತ್ಮ, ಶಕ್ತಿಯ ಆತ್ಮ. ಲೂಕನು ಬರೆದ ಶುಭ ಸಂದೇಶ 8:45, 12 ವರ್ಷಗಳಿಂದ ರಕ್ತಸ್ರಾವದಿಂದ ಬಳಲುತ್ತಿದ್ದ ಮಹಿಳೆ ನಿಮ್ಮ ಉಡುಪಿನ ಅಂಚನ ಮುಟ್ಟಲು ಆತುರದಿಂದ ಕಾದಿದಳು. ಉಡುಪಿನ ಅಂಚನ ಮುಟ್ಟಿದೆ, ಗುಣ ಹೊಂದಿದಳು. ನೀವೇ ಹೇಳಿದಿರಿ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ಹೋಗು ಎಂಬುದಾಗಿ. ಈ ವಾಕ್ಯ ಅಲಿಸುತ್ತಿರ ಪ್ರತಿಯೊಬ್ಬರನ್ನ ಗುಣಪಡಿಸಿರಿ, ಆರೋಗ್ಯ ಸೌಖ್ಯ ನೀಡಿರಿ. ಪವಿತ್ರ ನಿಮ್ಮ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪಿತನ ಸುತನ ಪವಿತ್ರಾತ್ಮ ನಾಮದಲ್ಲಿ. ಆಮೆನ್.